ಪ್ರಜ್ವಲ್ ರೇವಣ್ಣ ಬರ್ತಿದ್ದಂತೆ ಅರೆಸ್ಟ್ಗೆ ಸಕಲ ರೀತಿಯ ತಯಾರಿಗಳು ಆಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅವ್ರನ್ನ ಬಂಧಿಸೋಕೆ SIT ಟೀಮ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಬೀಡು ಬಿಟ್ಟಿದೆ SIT ತಂಡ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇರೋ ಅಂಥ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಬರ್ತಿದ್ದಂತೆ ಬಂಧಿಸ್ತಾರೆ ಅವ್ರನ್ನ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಇನ್ನು ವಿದೇಶದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ನಾಳೆ ತಡರಾತ್ರಿ 12:30 ಆಗಮಿಸ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆದಂತಹ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ನೇರವಾಗಿ ವಿಮಾನ ನಿಲ್ದಾಣದಲ್ಲೇ ಬಿಡ್ಬಿಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್ ನೋಡಿ, ನಾಳೆ ಟಿಕೆಟ್ ಬುಕ್ ಆಗಿದೆ, ನಾಳೆ ಮಧ್ಯಾಹ್ನ 12:05 ಅಲ್ಲಿಂದ ಹೊರಡ್ತಾರೆ ನೇರವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಳೆ ತಡರಾತ್ರಿ 12:30 ಸುಮಾರಿಗೆ ಆಗಮಿಸುವಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ನಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ. ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ನೀಡೋದಾದ್ರೆ ಪ್ರಜ್ವಲ್ ಮಧುಸೂದನ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅದರ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು. ನಾನು ಶುಕ್ರವಾರ ಬೆಂಗಳೂರಿಗೆ ಬರ್ತೀನಿ, SIT ಮುಂದೆ ಹಾಜರಾಗ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ SIT ಅಧಿಕಾರಿಗಳು ಈಗಾಗಲೇ ಫುಲ್ ಅಲರ್ಟ್ ಆಗಿರುವಂಥದ್ದು, ಏರ್ಪೋರ್ಟ್ಗಳಲ್ಲಿ ಅಲರ್ಟ್ ಆಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಂತೆ ಅವರನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. SIT ಕೂಡ ಸಾಕಷ್ಟು ಕಡೆ ಅವರಿಗೆ ಹುಡುಕಾಟವನ್ನು ನಡೆಸಿತ್ತು. ಈಗಾಗಲೇ ಟಿಕೆಟ್ ಕೂಡ ಬುಕ್ ಆಗಿದೆ, ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಬರುವಂಥದ್ದು ಕನ್ಫರ್ಮ್ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. ಅವರು ಯಾವಾಗ ಏರ್ಪೋರ್ಟ್ಗೆ ಬರ್ತಾರೋ ಆ ತಕ್ಷಣದಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅನಂತರದಲ್ಲಿ ಅವ್ರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿ ಅವರಿಂದ ಪ್ರಾಥಮಿಕವಾದಂಥ ಒಂದು ಮಾಹಿತಿಯನ್ನು ಪಡಿತಾರೆ. ಅನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರನ್ನ ಕಸ್ಟಡಿಗೆ ಕೇಳುವಂಥ ಒಂದು ಸಾಧ್ಯತೆಗಳಿಂದ ಅದು ದಟ್ಟವಾಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಈಗಾಗಲೇ ಸಂತ್ರಸ್ತರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಂತ್ರಸ್ತರ ಸ್ಥಳಮಾಜರು ಕೂಡ ಆಗಿದೆ. ಆದರೆ ಆರೋಪಿ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕು, ಸಂತ್ರಸ್ತರು ಕೊಟ್ಟಂಥ ಹೇಳಿಕೆಯ ಆಧಾರದ ಮೇಲೆ ಆರೋಪಿಯನ್ನು ಕ್ವಶನ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆರೋಪಿ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾದಂಥ ಒಂದು ವಿಚಾರವಾಗ್ತಾ ಹೋಗುತ್ತೆ. ಅನಂತರದಲ್ಲಿ ಸ್ಥಳಮಾಜರನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೆ ಅವರು ಎಲ್ಲೆಲ್ಲಿ ಅಂದರೆ ಸಂತ್ರಸ್ತರು ಎಲ್ಲೆಲ್ಲಿ ಈ ಒಂದು ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರಲ್ಲ, ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಸ್ಥಳಮಾಜರು ಮಾಡುವಂಥ ಒಂದು ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಅವೆಲ್ಲವನ್ನು ಕೂಡ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾರೆ, ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ಕೂಡ ದಾಖಲಿಸ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ಸಂತ್ರಸ್ತರು ಹೇಳಿರುವಂಥ ಹೇಳಿಕೆಗಳೇನಿರ್ತವೆ, ಅವರು ಕೊಟ್ಟಂಥ ಹೇಳಿಕೆಗಳ ಆಧಾರದ ಮೇಲೆಯೇ ಪ್ರಜ್ವಲ್ ರೇವಣ್ಣ ಅವರನ್ನ ಕ್ರಾಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ತನಿಖೆಗೆ ಯಾವ್ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ SIT ಅಧಿಕಾರಿಗಳು ಈಗಾಗಲೇ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಅವರು ಕೂಡ ಈಗಾಗಲೇ ಕಾನೂನು ಸಲಹೆಯನ್ನು ಪಡೆದುಕೊಂಡೇ ಬರ್ತಾ ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ಬೋದು, ನಾವು ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಅವರು ಕಾನೂನು ಸಲಹೆಯನ್ನು ಕೂಡ ಪಡೆದುಕೊಂಡಿರ್ತಾರೆ. ಆ ಒಂದು ದೃಷ್ಟಿಯಲ್ಲಿ SIT ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅವರಿಂದ ಉತ್ತರ ಪಡೆಯುವಂಥ ಒಂದು ಕೆಲಸಕ್ಕೂ ಕೂಡ SIT ಅಧಿಕಾರಿಗಳು ಮುಂದಾಗ್ತಾ ಹೋಗ್ತಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು, ಈಗಾಗಲೇ SIT ಅಧಿಕಾರಿಗಳಿಗೆ ಈ ಹಿಂದೆ ಅಂದರೆ ಮೊದಲ ಬಾರಿಗೆ SIT ಅಧಿಕಾರಿಗಳು ಯಾವಾಗ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸನ್ನು ಕೊಟ್ಟರು, ಆ ಸಂದರ್ಭದಲ್ಲಿ 7 ದಿನಗಳ ಒಳಗಾಗಿ ನಾನು ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು, ಟ್ವೀಟನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ. ಅದೇ ರೀತಿಯಲ್ಲಿ ಸಾಕಷ್ಟು ಬಾರಿ ಟಿಕೆಟ್ ಬುಕ್ ಆಗಿದೆ, ಅದೇ ರೀತಿಯಲ್ಲಿ ಕ್ಯಾನ್ಸಲ್ ಆಗಿದೆ. ಈ ಬಾರಿಯೂ ಕೂಡ ಟಿಕೆಟ್ ಬುಕ್ ಆಗಿದೆ, ಅದರಲ್ಲೂ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದರೆ ಶುಕ್ರವಾರ ಖಂಡಿತವಾಗಿಯೂ ಕೂಡ ಬರ್ತೀನಿ, ನಾನು SIT ವಿಚಾರಣೆಯನ್ನು ಎದುರಿಸ್ತೀನಿ, ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಆ ನಿಟ್ಟಿನಲ್ಲಿ ಅವರು ಬರ್ತಾರೆ ಅನ್ನುವಂಥದ್ದೇನಿದೆ ಅದು ಎಲ್ಲ ಒಂದು ಕಡೆ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆ ಅವ್ರನ್ನ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇಂಟರ್ಪೋಲ್ಗೂ ಕೂಡ ಈಗಾಗಲೇ ಮಾಹಿತಿ ಹೋಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿರೋದ್ರಿಂದಾಗಿ ಇಂಟರ್ಪೋಲ್ನಿಂದ ಕೂಡ ಈಗಾಗಲೇ SIT ಅಧಿಕಾರಿಗಳು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಹೊರಡ್ತಾರೆ, ಅದೇ ರೀತಿಯಲ್ಲಿ ಯಾವಾಗ ಇಲ್ಲಿಗೆ ಬಂದು ರೀಚ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಈಗಾಗಲೇ SIT ಅಧಿಕಾರಿಗಳು ಕೂಡ ಪಡೆದಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆಯೇ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ, ತಕ್ಷಣದಲ್ಲೇ ಬಂದಂಥ ಒಂದು ಪ್ರೊಸೀಜರನ್ನು ಕೂಡ ಮಾಡ್ತಾ ಹೋಗ್ತಾರೆ. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.